ಇದು ಶಿವರಾಮ ಕರಂತಿಗೆ ಪರಿಚಯ. ಶಿವರಾಮ ಕರಂತ ಅವರು ಸಾಮಾಜಿಕ ಕಾರ್ಯಕರ್ತ, ಕನ್ನಡ ಲೇಖಕ, ಯಕ್ಷಗಾನ ಕಲಾವಿದ ಇದ್ದರು. ಅವರು ಕನ್ನಡದಲ್ಲಿ ಜ್ಞಾನಪೀಠ ಪುರಸ್ಕಾರ ಸಿಕ್ಕದು ಮೂರನೆಯ ವ್ಯಕ್ತಿ ಇದ್ದರು. ಅವರು 10 ಅಕ್ಟೋಬರ್ 1902 ವರ್ಷದಲ್ಲಿ ಉಡುಪಿ ಹತ್ತಿರ ಕೋಟಹಳ್ಳಿನಲ್ಲಿ ಹುಟ್ಟಿದರು. ಅವರು ಪ್ರಾಥಮಿಕ ಶಿಕ್ಷಣ ಮಂಗಳೂರು ಹತ್ತಿರ ಕುಂದಾಪುರನಲ್ಲಿ ಪೂರ್ತಿ ಮಾಡಿದರು. ಅವರು ಉಚ್ಚ ಶಿಕ್ಷಣ ಪೂರ್ತಿ ಮಾಡದೆ ನಾನ್ ಕೋಆಪರೇಷನ್ ಮೂಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಕರಂತ ಅವರು ಭೌತಿಕ ಮತ್ತು ಎನ್ವೈರನ್ಮೆಂಟಲಿಸ್ಟ್ ಇದ್ದರು. ಅವರು ಕನ್ನಡದಲ್ಲಿ ಕಲಾ ಮತ್ತು ಸಂಸ್ಕೃತಿಗಾಗಿ ಒಳ್ಳೆ ಕಂಟ್ರಿಬ್ಯೂಷನ್ ಮಾಡಿದರು. ಅವರ ಕದಂಬರಿ ಮರಳಿ ಮನೆಗೆ, ಬೆಟ್ಟದ ಜೀವ ಬಹುಳ ಪ್ರಸಿದ್ಧ ಆಗಿದೆ ಮತ್ತು ಅದಕ್ಕೆ ವಿಮರ್ಶಕರ ಪ್ರಶಂಸೆ ಸಿಕ್ಕಿದೆ. ಅವರು 47 ಕಾದಂಬರಿ, 31 ನಾಟಕ, 4 ಸಣ್ಣ ಕಥೆ ಮತ್ತು 100ಕ್ಕೂ ಹೆಚ್ಚು ಲೇಖನಗಳು ಬರೆದರು. ಅವರು 95 ವಯಸ್ಸಿನಲ್ಲಿ ಹಕ್ಕಿಗಳ ಬಗ್ಗೆ ಪುಸ್ತಕ ಬರೆದರು. ಅವರು 9 ಡಿಸೆಂಬರ್ 1997 ಮಣಿಪಾಲ್ನಲ್ಲಿ 95 ವಯಸ್ಸಿನಲ್ಲಿ